ನಮಸ್ಕಾರ ಸ್ನೇಹಿತರೆ, ನ್ಯೂಸ್ 14ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇನಪ್ಪ ಇದು? ಕಲೆ, ಬಣ್ಣ, ಬದುಕು, ಮತ್ತಿಷ್ಟು ಮಾತುಕತೆ ಅಂತ ಅನ್ಕೊಂಡ್ರ, ಈ ಕೊರೋನಾ ಬಂದು ಜನ ಸಾಯ್ತಾ ಇರ್ಬೇಕಾದ್ರೆ ಕಷ್ಟಗಳಲ್ಲಿ ಬದುಕ್ತಾ ಇರ್ಬೇಕಾದ್ರೆ ಇದೇನಪ್ಪ ಅದು? ಈ ಟೈಮಲ್ಲಿ ಕಲೆ, ಬಣ್ಣ, ಬದುಕು ಅನ್ಕೊಂಡು ಮಾತಾಡ್ತಿದ್ದೀನಿ ಅಂತೀರಾ? ನೋಡಿ, ಕೊರೋನಾ ಇವತ್ತು ಇರ್ಬೋದು ಅಥವಾ ನಾಳೆ ಹೋಗ್ಬಿಡ್ಬೋದು, ಆದರೆ ಈ ಕಲೆ, ಈ ಬಣ್ಣ, ಈ ಬದುಕು ನಮ್ಮ ಜೊತೆಲೇ ಇರೋದು. ಯಾವುದೋ ಕಷ್ಟಪಟ್ಟಿರೋದನ್ನ ಮಾಡೋದಕ್ಕಿಂತ ಇಷ್ಟಪಟ್ಟಿರೋದನ್ನ ಮಾಡೋದು ತುಂಬ ಒಳ್ಳೆಯದು. ಸ್ನೇಹಿತರೆ, ಈ ಮಾತನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕಷ್ಟಪಟ್ಟು ಏನು ಮಾಡಕ್ಕೆ ಹೋಗ್ಬೇಕು, ಇಷ್ಟಪಟ್ಟು ನೀವು ಏನು ಬೇಕಾದರೂ ಮಾಡಿ, ಎಂಥ ಕಷ್ಟ ಆದರೂ ಅದು ನಿಮಗೆ ಇಷ್ಟವಾಗ್ಬೋದು. ಹಿಂಗೆ ಹೇಳ್ತಾ ಈ ನನ್ನದೊಂದು ಸಣ್ಣ ಪರಿಚಯ ನಿಮಗೆ ಮಾಡಿಕೊಡ್ತೀನಿ. ನಾನು ಎ ಸ್ವಾಮಿ, ಅಂದರೆ ಆರೋಗ್ಯ ಸ್ವಾಮಿ ಅಂತ. ನಾನು ಕಲಾವಿದ. ಅದಕ್ಕೆ ನಾನು ಈ ವಿಷಯನ ಆಯ್ಕೊಂಡಿದ್ದೀನಿ. ಚಿತ್ರ, ಇದು ನನ್ನ ಬದುಕು. ಇದರ ಬಗ್ಗೆ ನಾನು ಮಾತಾಡಬಲ್ಲೆ. ನಾನು ಈ ವಿಷಯವನ್ನು ಕೈ ತಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಸುಮಾರು ಕಲಾವಿದರನ್ನ, ತೆರೆಮರೆ ಕಲಾವಿದರನ್ನ, ಅವರ ಕಷ್ಟ, ಅವರ ಬದುಕಿನ ಬಣ್ಣ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ, ಬಯಲು ಮಾಡ್ತೀವಿ. ಸ್ನೇಹಿತರೆ, ನಾವೆಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು ಏನೋ ತುಂಬ ದೊಡ್ಡ ಸಾಧನೆ ಮಾಡ್ತಾ ಇದ್ದೀವಿ ಅಂತ. ನಾವು ಏನು ಸಾಧನೆ ಮಾಡ್ತಾ ಇಲ್ಲ ರೀ, ನಾವು ಬದುಕ್ತಾ ಇದ್ದೀವಿ. ಈ ಬದುಕಲ್ಲೇ ನಾವೇನೇನೋ ಬಣ್ಣ ಕಾಣ್ತಾ ಇದ್ದೀವಿ. ಬಣ್ಣ ನಮ್ಮ ಎಲ್ಲರ ಬದುಕಲ್ಲೂ ಇರಲಿ. ಎಲ್ಲರೂ ಬದುಕೋದಕ್ಕೆ ಒಂದಲ್ಲ ಒಂದು ದಾರಿ ಕಂಡುಕೊಂಡಿರ್ತಾರೆ. ಒಬ್ರು ಕಾರ್ಪೆಂಟರ್ ಆಗ್ತಾರೆ, ಒಬ್ರು ಅಡಿಗೆ ಕೆಲಸ ಮಾಡ್ತಾರೆ, ಇಂಜಿನಿಯರ್ ಆಗಿರ್ತಾರೆ, ಡ್ರೈವರ್ ಆಗಿರ್ತಾರೆ, ಕಸ ಗುಡಿಸ್ತಾ ಇರ್ತಾರೆ. ಎಲ್ಲವೂ ಕೆಲಸವೇ, ಆದ್ರೆ ಇದರ ಜೊತೆಗೆ ಹಾರ್ಟ್ ಅನ್ನ ಸೇರಿದಾಗ ಅದು ಆರ್ಟ್ ಆಗ್ಬಿಡುತ್ತೆ. ಕೆಲಸವನ್ನ ಕೆಲಸವಾಗಿ ಮಾಡಿದ್ರೆ ಅದು ವೃತ್ತಿ ಅನ್ನಿಸ್ಕೊಳ್ಳುತ್ತೆ. ಅದೇ ಕೆಲಸದಲ್ಲಿ ತುಂಬಾ ಶ್ರದ್ಧೆ, ಸ್ವಲ್ಪ ಮನಸ್ಸನ್ನ ಇಟ್ಟು ಮಾಡಿದ್ರೆ ಅದು ಆರ್ಟ್ ಆಗುತ್ತೆ. ಎಲ್ಲಾ ಕೆಲಸದಲ್ಲೂ ಆರ್ಟ್ ಇದೆ. ನೀವು ಅನ್ಕೋಬೇಡಿ ನಾನು ಆರ್ಟಿಸ್ಟ್ ನಾನು ಅಲ್ವಾ, ನಾನು ಅದು ಮಾಡಬಲ್ಲ, ಇದು ಮಾಡಬಲ್ಲ, ಹಾಗೆಲ್ಲ ಅನ್ಕೋಬೇಡಿ. ನಿಮ್ಮೊಳಗಡೆ ಒಬ್ಬ ಆರ್ಟಿಸ್ಟ್ ಇರ್ತಾನೆ, ಅವನು ಯಾವತ್ತು ನಿಮ್ಮನ್ನ ಕಾಯ್ತಾ ಇರ್ತಾನೆ. ನೀವು ಯಾವಾಗ ಸೂಚನೆ ಕೊಡ್ತೀರಾ ಅವನು ಈಚೆ ಬರ್ತಾನೆ. ಸ್ನೇಹಿತರೆ, ಯೂನಿವರ್ಸಿಟಿಲೋ, ಯಾವುದೋ ದೊಡ್ಡ ಕಾಲೇಜಲ್ಲೋ, ಚಿತ್ರಕಲಾ ಪರಿಷತ್ತಲ್ಲೋ ಅಥವಾ ಎನ್ ಸ್ಕೂಲಲ್ಲೋ ಓದಿ ನಾನು ಚಿತ್ರಕಲೆ ಕಲಿತಿದ್ದಲ್ಲ. ಎಲ್ಲ ಕೆಲಸದಲ್ಲೂ, ಕೆಲವು ಕೆಲಸದಲ್ಲಿ, ಎಲ್ಲ ಕೆಲಸದಲ್ಲೂ ಅನ್ಕೋಬಿಡಿ, ಕೆಲವು ಕೆಲಸದಲ್ಲಿ ಪ್ರಾಕ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕೆಲವು ಕೆಲಸದಲ್ಲಿ ಥಿಯರಿ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ನಾನು ಆಯ್ಕೆ ಮಾಡಿಕೊಂಡಿದ್ದ ದಾರಿ ಪ್ರಾಕ್ಟಿಕಲ್. ಒಬ್ಬ ಮೆಕ್ಯಾನಿಕ್ ಇನ್ಸ್ಟಿಟ್ಯೂಟಲ್ಲೂ ಕಲಿತಾನೆ, ಅದೇ ಗ್ಯಾರೇಜಲ್ಲೂ ಕಲಿತಾನೆ. ಹಾಗೆ ನನಗೆ ಕಲಿತಿದ್ದು ಗ್ಯಾರೇಜ್, ಶ್ರೀ ಆರ್ಟ್ಸ್ ಅನ್ನೋ ಮಣ್ಣ ಬಳಿಯ ಗ್ಯಾರೇಜಲ್ಲಿ ಸೇರಿಕೊಂಡೆ. ದೊಡ್ಡ ದೊಡ್ಡ ಚಿತ್ರ, ಸಿನಿಮಾ ಕಟೌಟ್ಗಳು ಮಾಡ್ತಕ್ಕಂಥ ಕಂಪನಿಯಲ್ಲಿ ಸೇರಿಕೊಂಡೆ. ನಾನು ಅಲ್ಲಿ ಬಣ್ಣದ ಮಿಕ್ಸಿಂಗ್ಸು, ಶೇಡ್ಸು ಅದನ್ನೆಲ್ಲ ಕಲಿತೆ. ಇವತ್ತು ಎಂಥ ದೊಡ್ಡ ಚಿತ್ರಗಳನ್ನು ತುಂಬ ಪ್ರೀತಿಯಿಂದ ತುಂಬ ಮಾಡಬಲ್ಲೆ. ಬರೀ ಮೂರು ನಾಲ್ಕು ಬಣ್ಣಗಳಲ್ಲೇ ಇಟ್ಕೊಂಡು ನಾವು ಅಷ್ಟೆಲ್ಲ ಬಣ್ಣಗಳನ್ನು ಮಾಡ್ಬೋದು. ಈಗ ನೀವೆಲ್ಲ ಮನೆಗೆ ಬಣ್ಣ ಹೊಡಿಬೇಕಾದ್ರೆ ಶೇಡ್ ಕಾರ್ಡ್ ಇಟ್ಕೋತೀರಲ್ಲ, ಅಷ್ಟೊಂದು ಶೇಡ್ ಕಾರ್ಡು, ಶೇಡ್ ಕಾರ್ಡ್ ನಂಬರು ಅದು ಇದು. ನನಗೆ ಯಾವ ನಂಬರು ಬೇಕಿಲ್ಲ ರೀ, ನೀವು ಏನು ಕಲರ್ ತೋರಿಸಿದ್ರು ನಾನು ನಿಮ್ಗೆ ಆ ಬಣ್ಣ ಕೊಡ್ತೀನಿ. ಇದೇ ಬದುಕಿನ ಬಣ್ಣ, ಬದುಕು ಬಣ್ಣವಾಗಲಿ. ಸ್ನೇಹಿತರೆ, ನಾವು ಈತ ಹೇಳಿದಾಗೆ ನಾವೇನು ಯಾವುದೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ನಾನು ನನ್ನಿಂದ ನನ್ನದೇ ಅನ್ನೋ ಇದರಲ್ಲೇ ಬದುಕ್ತೀನಿ. ನಾನು ಇಲ್ಲದೆ ಹೋದರೆ ಇನ್ನು ಇದೇ ಇಲ್ಲ, ಈ ಮನೆ ಇಲ್ಲ, ಈ ಕುಟುಂಬ ಇಲ್ಲ. ಮನೆ ಅವನ್ನ ಯಾರನ್ನೋ ಒಬ್ಬರನ್ನ ಸ್ಟಾರ್ ನೋಡಿ ಹೇಳ್ತಾರೆ ನಾನೇ ಅವನ್ನ ಬೆಳೆಸಿದ್ದು, ಅವತ್ತು ನಾನೇ ಅವನಿಗೆ ಚಾನ್ಸ್ ಕೊಟ್ಟಿದ್ದು ಅಂತ. ಆದರೂ ಅದು ಅನಿವಾರ್ಯತೆ ಆಗಿರ್ತದೆ, ನೇಚರ್ ಆಗಿರ್ತದೆ. ಇದೇ ಪ್ರಕೃತಿ, ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ ರೀ. ನಾನು ತುಂಬ ಚೆನ್ನಾಗಿದ್ದೆ ಅವತ್ತು, ಅದೊಂದು ಆಗದೆ ಹೋಗಿದ್ರೆ ನಾನು ಹಿಂಗಾಗ್ಬಿಡುತ್ತಿದ್ದೆ. ಇವತ್ತು ನಾನು ಅವತ್ತು ಹಂಗೆ ಅನ್ಕೊಂಡಿದ್ದೆ, ಅದಾಗಿದ್ರೆ ನಾನು ಹಂಗಾಗ್ಬಿಡುತ್ತಿದ್ದೆ ಅಂತ ಅನ್ಕೋತೀವಲ್ಲ, ಅದೆಲ್ಲ ಆಗೋದಿಲ್ಲ. ಯಾವುದು ಆಗಬೇಕೋ ಅದು ಆಗುತ್ತೆ. ಸ್ನೇಹಿತರೆ, ಇದೇ ತರ ಬಣ್ಣದ ಬದುಕಲ್ಲಿ ಸುಮಾರು ಜನ ಬದುಕ್ತಾ ಇದ್ದಾರೆ. ಸ್ನೇಹಿತರೆ, ಸಿನಿಮಾ ಥಿಯೇಟರ್ಗಳ ಮುಂದೆ ದೊಡ್ಡ ದೊಡ್ಡ ಕಟೌಟ್ಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳು ನಿಲ್ಲುತ್ತಾ ಇದ್ದ ಜಾಗದಲ್ಲಿ ಫ್ಲೆಕ್ಸ್ ಅನ್ನೋ ಮಹಾಮಾರಿ ಬಂದಾಗ ಎಷ್ಟೋ ಕಲಾವಿದರ, ಬಣ್ಣದ ಕಲಾವಿದರ ಬದುಕು ಬರಡಾಗಿ ಹೋಯ್ತು. ಅವರವರು ಈಗ ಎಲ್ಲರೂ ಏನಾಗ್ಬಿಟ್ರು, ಅವರವರು ಯಾವುದೋ ಇನ್ನೊಂದು ದಾರಿಯನ್ನು ಹುಡುಕೊಂಡಿರ್ತಾರೆ. ನಾನು ಹಾಗೆ ಈಗ ಸಿನಿಮಾ ರಂಗದಲ್ಲಿದ್ದೀನಿ. ಚಿತ್ರ ಕಲಾ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ, ಸುಮಾರು ಸಿನಿಮಾ ಮಾಡಿದ್ದೀನಿ. ಆರಂಭ, ಬೆಳ್ಳಿ ಕಿರಣ, ಮಾಗಿಯ ಕಾಲ, ಈಗ ಇತ್ತೀಚೆಗೆ ರಿಲೀಸಿಗೆ ರೆಡಿ ಇರತಕ್ಕಂಥ ಒಂದು ಸಿನಿಮಾ ಇದೆ ಅಮರ ಚಿತ್ರಕಥೆ. ಅದಲ್ಲದೆ ನಾನು ಈಗ ನಿರ್ದೇಶಕನಾಗಲು ಹೊರಟಿದ್ದೀನಿ, ಸುಮಾರು ಸಿನಿಮಾಗಳು, ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ಅದರ ಬಗ್ಗೆ ಎಲ್ಲ ಮುಂದೆ ಮಾತಾಡೋಣ. ಇನ್ನು ಮೇಲೆ ನಮ್ಮ ವೇದಿಕೆಯಲ್ಲಿ
ನಿಮಗೆ ಗೊತ್ತಿರ್ತಕ್ಕಂಥ ಯಾವುದೇ ಕಲಾವಿದರು ಡೈರೆಕ್ಟರ್ಗಳಿದ್ರೆ ಶಾರ್ಟ್ ಮೂವಿ ಮಾಡಿರ್ತಕ್ಕಂಥ ಡೈರೆಕ್ಟರ್ಗಳಿದ್ರೆ ಇಲ್ಲಿ ನಮ್ಮ ವೇದಿಕೆಗೆ ಬರ್ಬೋದು. ಅವರು ಮಾಡಿರ್ತಕ್ಕಂಥ ಶಾರ್ಟ್ ಮೂವಿನ ಇದೇ ಚಾನಲಲ್ಲಿ ಪ್ರದರ್ಶನ ಮಾಡ್ಬೋದು. ಮಾಡಿ ಅವರ ಮತ್ತು ಸಿನಿಮಾ ನಂಟನ್ನು ನಿಮಗೆ ಬಿಚ್ಚಿಡ್ತಾರೆ. ಸ್ನೇಹಿತರೆ, ಇಷ್ಟೊತ್ತು ಮಾತಾಡಿದ್ದಾಯಿತು. ಈ ಪ್ರಕೃತಿನೆಲ್ಲ ನೋಡ್ತಾ ಇದ್ರೆ ನನಗೊಂದು ಸಣ್ಣದೊಂದು ಕತೆ ನೆನಪಾಗ್ತಾ ಇದೆ ರೀ. ಒಂದು ರೈತನ ಹೊಲದಲ್ಲಿ ಒಂದು ಒಣಗಿದ ಮರ ಇತ್ತು. ಅದಿನ್ನೇನು ಬೀಳೋ ಸಂದರ್ಭ ಬೀಳ್ತಾ ಇತ್ತು. ಆಯಿತು ಅಂತೇಳಿ ಆ ರೈತ ಅದನ್ನು ಕತ್ತರಿಸ್ತಾನೆ. ಕತ್ತರಿಸಿ ನೆಲಕ್ಕೆ ಉರುಳಿದ ಮೇಲೆ ಅದರಲ್ಲಿ ಒಂದು ಹದ್ದಿನ ಗೂಡು ಇರುತ್ತೆ. ಹದ್ದಿನ ಗೂಡಲ್ಲಿ ಮೊಟ್ಟೆ ಇರುತ್ತೆ. ಈ ರೈತ ನೋಡ್ತಾನೆ, ಅಯ್ಯೋ ಮೊಟ್ಟೆ ಹಾಳಾಗಬಾರ್ದು ಅಂತೇಳ್ಬಿಟ್ಟು ಅವನ ಮನೆಯಲ್ಲಿರ್ತಕ್ಕಂಥ ನಾಟಿ ಕೋಳಿಗಳ ಕಾವಿಟ್ಟಿರ್ತಕ್ಕಂಥ ಮೊಟ್ಟೆಗಳ ಜೊತೆ ಇದನ್ನು ತಗೊಂಡೋಗಿ ಇಡ್ತಾನೆ. ಕ್ರಮೇಣ ಆ ಕೋಳಿ, ಅದಕ್ಕೆ ಲೆಕ್ಕ ಗೊತ್ತಿರಲ್ಲ, ಮತ್ತು ಗೊತ್ತಿದ್ರೂ ಅದು ಏನು ಮಾಡಿಲ್ಲ, ಅದನ್ನು ಕಾವು ಕೊಡುತ್ತೆ, ಮರಿಗಳಾಗುತ್ತೆ, ಮರಿಗಳೆಲ್ಲ ಓಡಾಡ್ತಾ ಇರುತ್ತೆ. ಈ ಹದ್ದಿನ ಮರಿಯು ಸಹ ಈ ಕೋಳಿ ಮರಿಗಳ ಜೊತೆನೇ ಓಡಾಡ್ತಾ ಇರುತ್ತೆ. ಇವನು ಅದನ್ನು ಗಮನಿಸೋದಿಲ್ಲ. ಆ ದಾರಿಯಲ್ಲಿ ಬಂದ ಒಬ್ಬ ಸೈಂಟಿಸ್ಟ್ ಇದನ್ನು ನೋಡ್ತಾನೆ. ನೋಡ್ಬಿಟ್ಟು, ಇದೇನಿದು, ಹದ್ದಿನ ಮರಿ ಅಲ್ವಾ ಇದು, ಇದ್ಯಾಕೆ ಕೋಳಿ ಮರಿಗಳ ಜೊತೆ ತಿರುಗಾಡ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾನೆ. ರೈತನನ್ನು ಕೇಳ್ತಾನೆ, ಏನಿದು ಈ ಥರ ಹದ್ದಿನ ಮರಿ ಕೋಳಿ ಮರಿಗಳ ಜೊತೆ ತಿರುಗ್ತಾ ಇದೆ ಅಂತ. ಅದಕ್ಕೆ ರೈತ ಹೇಳ್ತಾನೆ, ಈ ಥರ ಆಯಿತು, ನಾನು ತಂದುಬಿಟ್ಟಿದ್ದೆ, ಹಿಂಗಾಗಿ ಇದೆ ಅಂತ. ಆಯಿತು ಅಂತೇಳಿ ಇವನು ಆ ಹದ್ದಿನ ಮರಿನ ನಾನು ತಗೊಂಡೋಗ್ತೀನಿ, ಅದನ್ನು ಹಾರಲಿಕ್ಕೆ ಪ್ರಯತ್ನ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತೇಳಿದ್ರು ಅವನು ರೈತನು ಸಹ ಅದನ್ನು ಕೊಟ್ಟು ಕಳಿಸ್ತು. ಆ ಸೈಂಟಿಸ್ಟ್ ತಗೊಂಡೋಗಿ ಬೈಲಲ್ಲಿ ನಿಲ್ಲಿಸಿ ಅದಕ್ಕೆ ಹೇಳ್ತಾನೆ, ನೀನು ಹದ್ದು, ನೀನು ಹಾರಬಲ್ಲೆ, ನೀನು ಆಕಾಶದ ಎತ್ತರಕ್ಕೆ ಹೋಗ್ತಾ ಇರುವಂಥವನು, ನೀನು ಈ ಕೋಳಿಗಳ ಥರ ನೀನು ಅಲ್ಲೇ ಇರಬಾರ್ದು, ನೀನು ಕೋಳಿಗಳನ್ನೇ ತಿನ್ನೋನು, ಆದರೂ ಕೋಳಿ ಮಧ್ಯೆ ಇದೆಯಾ, ನೀನು ಹಾರು ಅಂತೇಳಿ ಹಾರಿಸ್ತಾನೆ. ಅದೊಂದು ಅಷ್ಟು ದೂರ ಹಾರಿ ಕೆಳಗೆ ಬಿದ್ದೋಗುತ್ತೆ. ತಗೊಂಡ್ಬರ್ತಾನೆ, ಮತ್ತೆ ಅದಕ್ಕೆ ಹೇಳ್ತಾನೆ, ಮತ್ತೆ ಹಾರಿಸ್ತಾನೆ, ಮತ್ತಿನ್ನಷ್ಟು ದೂರ ಹೋಗಿ ಮತ್ತೆ ಕೆಳಗೆ ಬಿದ್ದುಬಿಡುತ್ತೆ. ಸ್ನೇಹಿತರೆ, ಅವನ ಪ್ರಯತ್ನವನ್ನು ಬಿಡೋದಿಲ್ಲ, ಮತ್ತೆ ಅದನ್ನು ಕರ್ಕೊಂಡ್ಬರ್ತಾನೆ. ಎತ್ಕೊಂಡು ಬಂದು ಅದನ್ನು ಮತ್ತೆ ಹಾರಿಸ್ತಾನೆ. ಅದು ಅದರ ಹರಿವಾಗಿ ಅದು ಆಹಾರಕ್ಕೆ ಪ್ರಯತ್ನ ಮಾಡುತ್ತೆ, ಹಾರುತ್ತೆ, ಆಕಾಶ ಹೂಪೂರ್ತಿ ಹಾರುತ್ತೆ, ಸಂತೋಷ ಪಡುತ್ತೆ, ಮತ್ತೆ ಬಂದು ಇದೇ ಕೋಳಿಗಳ ಜೊತೆ ಮಾತಾಡಿಸ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ಯಾರು ಮುಖ್ಯ ಆಗ್ತಾರೆ? ಹೊಲ ಮುಖ್ಯವೆ, ಮರ ಮುಖ್ಯವೆ, ರೈತ ಮುಖ್ಯವೆ, ಕೋಳಿ ಮುಖ್ಯವೆ, ಆ ಕೋಳಿ ಮರಿಗಳು ಮುಖ್ಯವೆ ಹೇಳಿ, ಆ ಸೈಂಟಿಸ್ಟ್ ಮುಖ್ಯವೆ, ಅಥವಾ ಈ ಸ್ವತಃ ಅದೇ ಮುಖ್ಯವೆ ಅಲ್ವಾ? ನೋಡಿ, ಇದರಲ್ಲಿ ಯಾವ ಪಾತ್ರ ನಿಮ್ಮದಾಗಿರುತ್ತೆ ಅಂತ, ಯಾವುದು ನಮ್ಮದಲ್ಲ. ನಾವು ಹಂಗನ್ಕೊಂಡು ಜೀವನವನ್ನು ತುಂಬ ಸಲೀಸಾಗಿ ತಗೊಂಡು ಬದುಕಿದ್ರೆ ಬದುಕು ಬಣ್ಣವಾಗುತ್ತೆ. ಸ್ನೇಹಿತರೆ, ಇದೇ ಥರ ಮುಂದಿನ ಕಾರ್ಯಕ್ರಮದಲ್ಲಿ ವೀಕ್ಷಿಸೋಣ. ಅಂಟಿಲ್ ದನ್, ಬಾಯ್.